ಸ್ನೇಹಿತರೆ, ಡಯಾಬಿಟಿಸ್ನ ದುಷ್ಪರಿಣಾಮಗಳ ಬಗ್ಗೆ ನಾನು ಮಾತನಾಡ್ತಿದ್ದೆ. ರೆಟಿನೋಪತಿ ಅಂತಂದರೆ ಕಣ್ಣಿಗೆ ತೊಂದರೆ ಆಗ್ತದೆ, ನ್ಯೂರೋಪತಿ ಅಂತಂದರೆ ನರಗಳಿಗೆ, ನೆಫ್ರೋಪತಿ ಅಂದರೆ ಮೂತ್ರಪಿಂಡಗಳಿಗೆ ಯಾವ ರೀತಿ ಹಾನಿ ಉಂಟಾಗ್ತದೆ ಅನ್ನೋದ್ರ ಬಗ್ಗೆ ನಾವು ತಿಳ್ಕೊಂಡ ಮೇಲೆ ಮುಂದಿನ ದುಷ್ಪರಿಣಾಮ ಅಂತಂದರೆ ಕಾರ್ಡಿಯೋಮಯೋಪತಿ, ಅಂದರೆ ಹೃದಯದ ಮಾಂಸಖಂಡಗಳಿಗೆ ದುಷ್ಪರಿಣಾಮ, ಅದಕ್ಕೆ ಹಾನಿ ಉಂಟಾಗ್ತದೆ. ಸ್ವಲ್ಪ ಯೋಚನೆ ಮಾಡಿ, ಹೃದಯದಲ್ಲಿ ಹೃದಯ ಒಂದು ಪಂಪಿಂಗ್ ಸ್ಟೇಷನ್ ಇವಾಗ ನಾನು ತೋರಿಸ್ತಾ ಇದ್ದೀನಿ, ಅದು ಒಂದು ಮಾಂಸಖಂಡಗಳ ಅಂಗ, ಅದು ಪಂಪ್ ಮಾಡುತ್ತೆ. ಅದು ಪಂಪ್ ಮಾಡಿದಾಗ ರಕ್ತ ಹೃದಯದಿಂದ ದೇಹದ ಎಲ್ಲ ಭಾಗಗಳಿಗೆ ಹೋಗ್ತದೆ. ಹೃದಯ ವಿಕಾಸಗೊಂಡಾಗ ದೇಹದ ಎಲ್ಲ ಭಾಗಗಳಿಂದ ಹೃದಯಕ್ಕೆ ರಕ್ತ ವಾಪಸ್ ಬರ್ತದೆ. ಸೊ ಇದು ಕೆಲಸ. ಎಡಭಾಗದ ಹೃದಯ, ಬಲಭಾಗದ ಹೃದಯ, ಎಡಹೃತ್ಕರಣ, ಎಡಹೃತ್ಕುಕ್ಷಿ, ಬಲಹೃತ್ಕರಣ, ಬಲಹೃತ್ಕುಕ್ಷಿ, ಇದನ್ನೆಲ್ಲನೂ ನೀವು ಹೈಸ್ಕೂಲ್ನಲ್ಲಿ ಓದಿದ್ದೀರಾ. ರೈಟ್ ವೆಂಟ್ರಿಕಲ್ ಲೆಫ್ಟ್ ಆರಿಕಲ್, ಲೆಫ್ಟ್ ವೆಂಟ್ರಿಕಲ್, ರೈಟ್ ಆರಿಕಲ್, ರೈಟ್ ವೆಂಟ್ರಿಕಲ್ ಅಂತ ಇದೆಲ್ಲ ವಿಚಾರ ಬೇಕಾಗಿಲ್ಲ. ಹೃದಯಕ್ಕೆ ತೊಂದರೆ ಆಗ್ತದೆ. ಹೃದಯದಲ್ಲಿ ರಕ್ತ ಹರಿಬೇಕು, ಅದರ ಬದಲು ಒಳ್ಳೆ ಸಕ್ಕರೆ ಪಾಕ ಹೃದಯದಲ್ಲಿ ಸಂಚಾರ ಆದರೆ, ರಕ್ತನಾಳಗಳಲ್ಲಿ ರಕ್ತಕ್ಕೆ ಬದಲು ಸಕ್ಕರೆ ಪಾಕ ಹರಿದ್ರೆ ಏನಾಗ್ತದೆ? ರಕ್ತನಾಳಗಳು ಅಂಟ್ಕೊಂಡು ಬಿಡುತ್ತೆ, ಒಳಭಾಗದಲ್ಲಿ ಒಂದು ರೀತಿಯ ಇನ್ಫ್ಲಮೇಷನ್ ಉಂಟಾಗುತ್ತೆ. ಇನ್ಫ್ಲಮೇಷನ್ ಅಂತಂದರೆ ಉರಿಯೂತ. ಒಂದು ಬೆಂಕಿ ಕಡ್ಡಿ ಗೀರ್ಬಿಟ್ಟು ಅಥವಾ ಗಂಧದ ಕಡ್ಡಿನಲ್ಲಿ ನಿಮಗೆ ಚರ್ಮಕ್ಕೆ ಒಂದು ರೀತಿ ಸುಟ್ಟೋಯ್ತು, ಅವಾಗ ಏನಾಗುತ್ತೆ ಅಂದರೆ ಆ ಭಾಗದಲ್ಲಿ ಕೆಂಪಾಗುತ್ತೆ, ಒಂದು ಸ್ವಲ್ಪ ಒಂದು ಗುಳ್ಳೆ ಥರ ಊದ್ಕೊಳ್ಳುತ್ತೆ, ನೀರು ಬರ್ತದೆ. ಇದಕ್ಕೆಲ್ಲ ಅದಕ್ಕೂ ಒಂದು ಉರಿಯೂತ ಅಥವಾ ಇನ್ಫ್ಲಮೇಷನ್ ಅಂತ ಹೇಳ್ತೀವಿ. ಈ ಕಾರ್ಡಿಯೋಮಯೋಪತಿನಲ್ಲಿ ಹೃದಯದಲ್ಲಿ ಎಲ್ಲ ರೀತಿಯ ತೊಂದರೆಗಳಾಗ್ತದೆ. ಹಾರ್ಟ್ ಫೇಲ್ಯೂರ್ ಅಂತ, ಹಾರ್ಟ್ ಫೇಲ್ಯೂರ್ ಅಂತ ಹೇಳ್ತೀವಿ, ಹೃದಯ ಸರಿಯಾಗಿ ಕೆಲಸ ಮಾಡಲ್ಲ, ಹೃದಯದಲ್ಲಿ ಒಂದು ರೀತಿ ನೀರು ತುಂಬಿಕೊಳ್ಳುತ್ತೆ, ಅದಕ್ಕೆ ಕಂಜೆಸ್ಟಿವ್ ಕಾರ್ಡಿಯಾಕ್ ಫೇಲ್ಯೂರ್ ಅಂತ ಹೇಳ್ತೀವಿ. ಇದು ಹೃದಯದಲ್ಲಿ ಆಗ್ತಕ್ಕಂಥ ತೊಂದರೆಗಳು. ಇನ್ನು ರಕ್ತನಾಳಗಳಲ್ಲಿ, ರಕ್ತನಾಳಗಳ ರಕ್ತ ಸಂಚಾರ ಕಡಿಮೆ ಆಗುತ್ತೆ, ಅಷ್ಟು ದೂರ ಹೋದರೆ ಕಾಲು ಉರಿ ಬರ್ತದೆ, ನರಗಳ ತೊಂದರೆ ಆದರೂ ಸಹ ಕಾಲಲ್ಲಿ ಉರಿ ಬರ್ತದೆ, ಕಾಲಲ್ಲಿ ಉರಿ ಜೋಗ್ ಬರುತ್ತೆ, ಯಾಕಂದರೆ ರಕ್ತ ಸಂಚಾರ ಆಗಲಿಲ್ಲ ಅಂತಂದರೆ ಜೋಗ್ ಬರ್ತದೆ, ಯಾವುದೇ ಒಂದು ಗಾಯ ವಾಸಿ ಆಗತ್ತಿಲ್ಲ. ಆಮೇಲಿಂದ ರಕ್ತ ಸಂಚಾರ ಆಗ್ತಾ ಇಲ್ಲ ಅಂತಂದರೆ ಆ ಭಾಗ ಕಪ್ಪಾಗ್ಬಿಡುತ್ತೆ, ಅದಕ್ಕೆ ಗ್ಯಾಂಗ್ರೀನ್ ಅಂತ ಹೇಳ್ತೀವಿ. ಕೊನೆಗೆ ಡಾಕ್ಟ್ರ್ ಏನು ಮಾಡ್ತಾರೆ, ಆ ಒಂದು ಆ್ಯಂಜಿಯೋಗ್ರಾಮ್ ಮಾಡಬೇಕು. ಆ್ಯಂಜಿಯೋಗ್ರಾಮ್ ಅಂದರೆ ಹೃದಯದಲ್ಲಿ ಅಷ್ಟೇ ಅಲ್ಲ, ರಕ್ತನಾಳ ನಮ್ಮ ಕಾಲಿನ ರಕ್ತನಾಳಕ್ಕೂ ಸಹ ಒಂದು ರೀತಿಯ ಇಂಜೆಕ್ಷನ್ ಕೊಟ್ಟು ಅದು ರಕ್ತದಲ್ಲಿ ಸಂಚಾರ, ರಕ್ತನಾಳದಲ್ಲಿ ಸಂಚಾರ ಮಾಡಿದಾಗ ಆಗ ಗೊತ್ತಾಗ್ತದೆ, ಓಹೋ ಈ ಭಾಗಕ್ಕೆ ರಕ್ತ ಸಂಚಾರ ಆಗ್ತಾ ಇಲ್ಲ. ಆಗ ಸರ್ಜನ್ನು ಒಂದು ಆ ಭಾಗನ ತೆಗೆದು ಬಿಡಬೇಕಾಗ್ತದೆ, ಅದಕ್ಕೆ ಆ್ಯಂಪುಟೇಷನ್ ಅಂತ ಹೇಳ್ತೀವಿ. ಡಯಾಬಿಟಿಕ್ ಫುಟ್ ಸ್ಪೆಷಲಿಸ್ಟ್ ಇದ್ದಾರೆ, ಬರೀ ಸರ್ಜನ್ಸು, ಫಿಸಿಷಿಯನ್ಸು, ಕಾರ್ಡಿಯಾಲಜಿಸ್ಟು ಅಷ್ಟೇ ಅಲ್ಲ, ನೆಫ್ರಾಲಜಿಸ್ಟು, ನ್ಯೂರೋ ಫಿಸಿಷಿಯನ್ನು, ನ್ಯೂರೋ ಸರ್ಜನ್ನು ಅಷ್ಟೇ ಅಲ್ಲ, ಡಯಾಬಿಟಿಕ್ ಫುಡ್ ಸ್ಪೆಷಲಿಸ್ಟ್ಗಳೆಲ್ಲ ಇದ್ದಾರೆ. ಇವೆಲ್ಲ ಹೇಳೋದು ಬೇಕಾಗಿಲ್ಲ, ಎಲ್ಲ ರೀತಿಯ ತೊಂದರೆಗಳು ಆಗಬಾರ್ದು. ರಕ್ತ ಸಂಚಾರ, ಆ ರಕ್ತದಲ್ಲಿ ಸಕ್ಕರೆ ಪ್ರಮಾಣ, ರಕ್ತ ಸಂಚಾರ ಚೆನ್ನಾಗಾಗಬೇಕು ದೇಹದ ಎಲ್ಲ ಭಾಗಗಳಿಗೂ. ಈಗ ಮೈಕ್ರೋ ಆಂಜಿಯೋಪತಿ, ಮ್ಯಾಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಷನ್ಸ್, ಮೈಕ್ರೋವ್ಯಾಸ್ಕ್ಯುಲರ್ ಕಾಂಪ್ಲಿಕೇಷನ್ಸ್ ಅಂದರೆ ಮ್ಯಾಕ್ರೋ ಅಂದರೆ ದೊಡ್ಡ ದೊಡ್ಡ ರಕ್ತನಾಳುಗಳು ತೊಂದರೆ ಆಗ್ತದೆ, ಹೃದಯದಲ್ಲಿ ತೊಂದರೆ ಆದರೆ ಹಾರ್ಟ್ ಅಟ್ಯಾಕ್, ಬ್ರೈನ್ಗೆ ತೊಂದರೆ ಆದರೆ ಆವಾಗ ಸ್ಟ್ರೋಕ್. ಸಣ್ಣ ಸಣ್ಣ ರಕ್ತನಾಳುಗಳು ಇರೋದು ಅದರಿಂದ, ಈಗ ರೆಟಿನೋ ಅದರೊಳಗೆ ಸಣ್ಣ ಸಣ್ಣ ರಕ್ತನಾಳುಗಳು, ತುಂಬ ಸಣ್ಣ ಸಣ್ಣ ರಕ್ತನಾಳುಗಳು, ಮತ್ತು ಕಾಲಿನಲ್ಲೂ ಸಹ ಇದು ಮೂತ್ರಪಿಂಡದಲ್ಲಿ ಸಣ್ಣ ಸಣ್ಣ ರಕ್ತನಾಳುಗಳು. ನರಗಳಿಗೆ ಸಂಚಾರ ಆಗಬೇಕು, ರಕ್ತ ಸಂಚಾರ ಆಗಬೇಕಾದ್ರೆ ತುಂಬ ಸಣ್ಣ ಸಣ್ಣ ರಕ್ತನಾಳು. ಸ್ನೇಹಿತರೆ, ಡಯಾಬಿಟಿಸ್ ಬಗ್ಗೆ, ಡಯಾಬಿಟಿಸ್ನ ದುಷ್ಪರಿಣಾಮಗಳ ಬಗ್ಗೆ, ರಕ್ತದಲ್ಲಿ ಸಕ್ಕರೆ ಪ್ರಮಾಣ ಹತೋಟಿಲಿದ್ದರೆ ನಿಮ್ಗೆ ಯಾವ ಥರ ತೊಂದರೆ ಆಗೋದಿಲ್ಲ ದಯವಿಟ್ಟು ತಿಳ್ಕೊಳ್ಳಿ. ಫುಲ್ ಲೈಫ್ ಡೆಸ್ಪೈಟ್ ಡಯಾಬಿಟಿಸ್, ಡಯಾಬಿಟಿಸ್ ಇದ್ದರೂ ಸಹ ಸಂಪೂರ್ಣ ಆರೋಗ್ಯಕರ ಜೀವನ ಅನ್ನೋದನ್ನು ತಿಳ್ಕೊಂಡು, ನಿಮ್ಮ ಆರೋಗ್ಯ ನಿಮ್ಮ ಜವಾಬ್ದಾರಿ. ಸರ್ವೇ ಜನ ಸುಖಿನೋ ಭವತು, ಸರ್ವೇ ಜನ ಸ್ವಸ್ತಿ ಭವತು. ನಮಸ್ಕಾರ.